ಅಮೃತ, ನೀನ್ ಬೇಡ ಅನ್ನಲ್ಲ ಅನ್ನೋ ನಂಬಿಕೆಯಿಂದ ನಿನಗೋಸ್ಕರ ಒಂದು ರಿಂಗ್ ತಂದಿದ್ದೀನಿ. ಅಮೃತ, ವಾತಾವರಣ ನೋಡಿದ್ರೆ ಮಳೆ ಬರೋ ಹಾಗಿದೆ. ಬಾ, ಅಮ್ಮನ ಜೊತೆಲಿ ಟ್ಯಾಕ್ಸಿಲಿ ಹೋಗೋಣ. ಬೇಡ, ನಾ ಬಸ್ಸಲ್ಲೇ ಹೋಗ್ತೀನಿ. ಯಾಕೆ, ನನ್ನ ಜೊತೆ ಬರಬಾರ್ದ? ಹಾಗೇನಿಲ್ಲ, ಮದ್ವೆ ಆಗೋ ತನಕ. ಓಹೋ, ಸರಿ ಬಾ, ಬಸ್ ಸ್ಟಾಪ್ವರೆಗೂ ಬರ್ತೀನಿ. ಅಂತೂ ಬಸ್ಸಲ್ಲೇ ಹೋಗ್ತೀನಿ ಅಂತ ಹಠ ಮಾಡ್ತೀಯ? ಹಾಗೇನಿಲ್ಲ, ನನ್ಗೆ ಬಸ್ಸಲ್ಲೇ ಹೋಗಿ ಬಂದು ಅಭ್ಯಾಸ ಆಗಿದೆ. ಬೇಜಾರು ಮಾಡ್ಕೋಬೇಡಿ. ಬೇಜಾರೇನಿಲ್ಲ, ಇರ್ಲಿ ಬಿಡು. ಮದುವೆ ಆದ್ಮೇಲೆ ಒಂದು ಕಾರ್ ತಗೊಂಡು ಯಾವಾಗಲೂ ಪಕ್ಕದಲ್ಲೇ ಕೂರಿಸ್ಕೊಂಡು ನಿನ್ ಹಾಡನ್ನು ಕೇಳ್ತಾ ಇರ್ತೀನಿ. ಒಳ್ಳೆ ಸಮಯದಲ್ಲಿ ಇನ್ಸ್ಪೆಕ್ಟರ್ ಅಂತ ಬಂದ್ಬಿಟ್ಟಲ್ಲ. ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ನಿಲ್ಲಿಸ್ದೆ ಪೆಟ್ರೋಲ್ ಆಗುತ್ತೆ. ಪೆಟ್ರೋಲ್ ಆಗೋಯ್ತಾ? ಅಮೃತ ಯಾಕಿನ್ನೂ ಬರ್ಲೇ ಇಲ್ವಲ್ಲ ವಿಶ್ವ? ಏನಜ್ಜಿ, ನೀನಾದ್ರು ಕರ್ಕೊಂಡ್ ಬರ್ಬಾರ್ದೇನೋ? ಆಯ್ತಜ್ಜಿ. ವಿಶ್ವ, ಅಲ್ಲೆಲ್ಲಾದ್ರೂ ಬಸ್ ಸ್ಟಾಪ್ ನಲ್ಲಿ ನಿಂತಿರ್ಬೇಕು. ಹೊಡೆ ತಗೊಂಡೋಗಿ ಕರ್ಕೊಂಡ್ ಹೋಗು. ಆಯ್ತಪ್ಪ, ಹೋಗು ಹೋಗ್ಬೇಕು.
ಎತ್ಕೊಳ್ರ. ನೀವು ಗೌರಿ ಶಾಸ್ತ್ರಿ ಮಗ ಅಲ್ವಾ? ಹೌದು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವೇನು ಮುಚ್ಚಿಡ್ತಿದ್ರ? ದಯವಿಟ್ಟು ಹೇಳಿ ಏನಾಯ್ತು ಅಂತ. ನಮ್ಮ ಅಕ್ಕನ ಏನಾದ್ರು ನೋಡ್ದ ನೀವು? ನಿಮ್ಮ ಅಕ್ಕನ ನನಗೆ ಗೊತ್ತು. ನಾನು ನೋಡಿಲ್ಲ, ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ನನ್ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಈ ಪರ್ಸ್ ನಮ್ಮ ಅಕ್ಕಂದು ಡಾಲ್ ಬರ್ಬೇಕ ಸಿಕ್ತು, ನಂಗೆ ಯಾಕೆ ಹೆದರಿಕೆ ಹಾಕ್ತಿದ್ದಾರೆ? ದಯವಿಟ್ಟು ಹೇಳಿ ಏನಾಯ್ತು ಅಂತ. ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ಅಯ್ಯೋ ನೋಡಿ, ನೀವು ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡಿದ್ರೆ ನಾನು ಹೇಳ್ತೀನಿ. ಖಂಡಿತ ಯಾರು ಹೇಳಲ್ಲ? ಯಾರು ಹೇಳಲ್ಲ ತಾನೆ? ಇಲ್ಲ ಇಲ್ಲ. ಏನ್ ಸರ್ ಇಲ್ಲಿ ಏನಾಯ್ತು? ಯಾರ ಡೆಡ್ ಬಾಡಿ? ಡೆಡ್ ಬಾಡಿನ? ನಮ್ಮಕ್ಕ ಸರ್. ಅಮ್ಮ ಮಗಳೇ, ಅಮೃತ ವರ್ಷಿಣಿ. ಅಮ್ಮ ಅಮ್ಮ, ಅಮೃತ ವರ್ಷಿಣಿ ಅಂತ ನಿನಗೆ ಹೆಸರಿಟ್ರು. ಈ ವಯಸ್ಸಿನಲ್ಲಿ ನಿನಗಿಂತ ಸಾವು ಬಂತೆ ಅಮೃತ. ಅಯ್ಯೋ ಅಪ್ಪ ಅಮ್ಮ ಅಮ್ಮ. ಹ್ಮ್ ಹ್ಮ್